गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। ಈಗ ನಾವು ಈ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಇವರಿಗೆ ಪ್ರಾಪಂಚಿಕ ವಿಚಾರಗಳಲ್ಲಿ ಹೆಚ್ಚು ಗಮನವಿರುತ್ತದೆ. ಇವರು ಗೂಢ ಹಾಗೂ ಗಹನ ವಿಚಾರಗಳನ್ನು ಛೇದಿಸುವವರಾಗಿರುತ್ತಾರೆ. ಇವರು ವಿಚಾರಗ್ರಾಹಿಗಳು, ದೇವತಾ ಕೆಲಸಗಳಿಗೆ ಮುಂದಿರುವವರು ಆಗಿರುತ್ತಾರೆ. ಇವರ ಮನಸ್ಸನ್ನು ತಿಳಿಯಲು ಯಾರ ಕೈಯಿಂದಲೂ ಆಗುವುದಿಲ್ಲ. ಇವರು ಚಂಚಲ ಸ್ವಭಾವ, ಚಂಚಲ ಮನಸ್ಸನ್ನು ಉಳ್ಳುವವರಾಗಿರುತ್ತಾರೆ. ಇವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಕಷ್ಟ ಬರಲಿ, ಆ ಕಷ್ಟವನ್ನು ತಮ್ಮ ಬುದ್ಧಿವಂತಿಕೆಯಿಂದ ಪರಿಷ್ಕಾರ ಮಾಡುವವರು ಮತ್ತು ಜಯವನ್ನು ಪಡೆಯುವವರು ಇವರಾಗಿರುತ್ತಾರೆ. ಇವರು ಶ್ರಮಜೀವಿಗಳೆಂದರೆ ತಪ್ಪೇನಿಲ್ಲ. ಇವರು ಕೃಷಿ, ಬೇಸಾಯ, ತೋಟಗಾರಿಕೆ, ಭೂಮಿ, ಕಟ್ಟಡಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ಪೊಲೀಸ್, ಮಿಲಿಟರಿ, ಹಾಲು, ನೀರು, ವಿಜ್ಞಾನಿಗಳು, ತಂತ್ರಜ್ಞಗಳು, ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿಯುವ ಸಂಸ್ಥೆಗಳಲ್ಲಿ, ನ್ಯಾಯಾಲಯ, ರಾಜಕೀಯ ಸಂಸ್ಥೆಗಳಲ್ಲಿ, ಸರ್ಕಾರಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ, ಹೋಟೆಲ್, ರೆಸ್ಟೋರೆಂಟ್, ಕ್ರೀಡಾರಂಗಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಉದ್ಯೋಗ, ವ್ಯಾಪಾರ ಅಥವಾ ನಿತ್ಯ ಕೆಲಸ ಮಾಡುವವರು ಇವರಾಗಿರುತ್ತಾರೆ. ಇವರಿಗೆ 1-10 ವಯಸ್ಸು ತನಕ ಆರೋಗ್ಯ ಸಮಸ್ಯೆಗಳು, 11-25 ವಯಸ್ಸಿನಲ್ಲಿ ಆರೋಗ್ಯದಲ್ಲಿ ಸುಧಾರಣೆ, ಶಿಕ್ಷಣದಲ್ಲಿ ಅಭಿವೃದ್ಧಿ, 26-40 ವಯಸ್ಸಿನಲ್ಲಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರವೇಶ, ಮದುವೆ, ಸಂತಾನಪ್ರಾಪ್ತಿ, 41-70 ವಯಸ್ಸಿನಲ್ಲಿ ಆಸ್ತಿ ಖರೀದಿ, ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವರು, ಸುಖ ಸೌಖ್ಯ ಸಂತೋಷಗಳಿಂದ ಜೀವನವನ್ನು ಕಳೆಯುವರು ಇವರು ಆಗಿರುತ್ತಾರೆ. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.